आश्रसूनुः सत्यवती हृदय नंदनो व्यासः यस्य आस्य कमलगलितं वाङ्मयमृतं जगत्पिपति भुजग भुगाभमुद्यम्य हृद्यं निजभुजं दक्षिणं लक्षणाढ्यं ललित मुद्रिक्त विज्ञान मुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रिणे पूर्णबोधं भवदवोष्णेन ततप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतुभिर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रिणे पूर्णबोधं ನನ್ನ ಅಧ್ಯಾತ್ಮ ಬಂಧುಗಳೇ, ಇನ್ನು ಮುಂದೆ ಹೇಳತಕ್ಕಂಥ ವಿಷಯ ದೇಹದಲ್ಲಿ ಪಂಚಕೋಶಗಳು, ಪಂಚಕೋಶಗಳಲ್ಲಿ ಇರತಕ್ಕಂಥ ಭಗವಂತನ ವಿಷಯ. ಅದನ್ನು ನಿನ್ನೆ ವಿವರಿಸಿದ್ರು. ನಾವು ಉಂಡ ಅನ್ನ ಪಚನವಾಗಬೇಕಾಗಿದ್ದರೆ ಒಳಗಿಂದ ಕೆಲಸ ಮಾಡತಕ್ಕಂಥ ಪಂಚ ಪ್ರಾಣಗಳಿವೆ. ಅದರಿಂದ ಭೋಜನಕ್ಕೆ ಸಂಬಂಧಪಟ್ಟು ಪಂಚಪ್ರಾಣಗಳ ಉಪಾಸನೆ ಮುಖ್ಯವಾಗುತ್ತೆ. ಅದರ ವಿಷಯ ಮುಂದೆ ಹೇಳುವಂಥ ಪಂಚಪ್ರಾಣಗಳ ಬಗ್ಗೆ ನಾವು ತಿಳ್ಕೊಳ್ಳೋ ಮುಂಚೆ ಪಂಚಪ್ರಾಣಗಳು ಇಲ್ಲಿ ಮುಂದಿನ ಪದ್ಯದಲ್ಲಿ ಅದರನ್ನು ನಿಯಾಮಕವಾಗಿರತಕ್ಕಂಥ ಭಗವಂತನ ರೂಪಗಳನ್ನು ಅದರ ಸಂಖ್ಯೆಯನ್ನು ಹೇಳ್ತಾರೆ. ಅದರ ಮೊದಲು ನಾವು ಪಂಚಪ್ರಾಣಗಳ ಬಗ್ಗೆ ಕೆಲವು ವಿಷಯವನ್ನು ತಿಳ್ಕೊಳ್ಬೇಕು. ಪಂಚಪ್ರಾಣಗಳು ಅನ್ನೋದು ಅನೇಕ ಬಗೆಯ ಪಂಚಪ್ರಾಣಗಳಿವೆ ಅಂತ ನಿನ್ನೆ ಹೇಳಿದ್ದೆ ನಾನು. ಮೊದಲು ಪಂಚಪ್ರಾಣ ಅಂದರೆ ಪ್ರಾಣಾಪಾನ ವ್ಯಾನೋದಾನ ಸಮಾನ ನಾಮಕನಾದ ಭಗವಂತನ ಐದು ರೂಪಗಳು ಇವೆ. ಅದನ್ನೇ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅಂತ ಮುಂದೆ ಆ ರೂಪಗಳನ್ನು ಹೇಳ್ತಾರೆ. ಅದಲ್ಲದೆ ಮುಖ್ಯ ಪ್ರಾಣನ ವಾಯುದೇವರ ಐದು ರೂಪಗಳಿವೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನೋದು ವಾಯುದೇವರ ಐದು ರೂಪಗಳು. ಅದು ಅಲ್ಲದೆ ಗರುಡನ ಐದು ರೂಪಗಳಿವೆ. ಅದಕ್ಕೂ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಹೆಸರು. ಈ ಮೂರು ಥರದ ಪ್ರಾಣಾಪಾನಗಳಾಗ್ತವೆ. ಗರುಡನ ಐದು ರೂಪಗಳು ನಮ್ಮ ದೇಹದೊಳಗಿವೆ. ಅದಲ್ಲದೆ ಪ್ರಾಣದೇವರ ಪುತ್ರರಾಗಿರತಕ್ಕಂಥ ಅವಾಂತರ ಪ್ರಾಣರ ಐದು ಮಂದಿ ಇದ್ದಾರೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ. ರುದ್ರದೇವರ ಪುತ್ರರು ಐದು ಮಂದಿ ಇದ್ದಾರೆ. ಅವರ ಹೆಸರು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ. ಇದು ಅಲ್ಲದೆ ಒಂದು ಬೇರೆ ರೀತಿಯ ಪ್ರಾಣಾದಿ ಪಂಚಕ ಇದೆ. ಶೇಷ ಪ್ರಾಣನಾಮಕನಾಗಿ, ಗರುಡ ಅಪಾನನಾಮಕನಾಗಿ, ರುದ್ರ ಉದಾನನಾಮಕನಾಗಿ, ಇಂದ್ರ ಸಮಾನನಾಮಕನಾಗಿ ಮತ್ತು ಪ್ರಾಣದೇವರೇ ವ್ಯಾನನಾಮಕರಾಗಿ ಈ ದೇಹದಲ್ಲಿ ಇದ್ದಾರೆ. ಹೀಗೆ ಐದಾರು ಬಗೆಯ ಪ್ರಾಣಾಪಾನಗಳಿವೆ ಈ ದೇಹದಲ್ಲಿ. ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಅನ್ನತಕ್ಕಂಥ ಹೆಸರು ಹೇಳಿದ ತಕ್ಷಣ ಪ್ರಾಣಾದಿ ಪಂಚಕ ಅಂತಂದರೆ ಒಂದೇ ಬಗೆಯದ್ದಲ್ಲ, ಶಾಸ್ತ್ರೀಯವಾಗಿ ಐದಾರು ಬಗೆಯ ಪ್ರಾಣಾಪಾನಗಳಿವೆ. ಅವುಗಳು ಏನು ಕ್ರಿಯೆ ಐದಾರು ಬಗೆಯದ್ದು ಅಂತ ಮೊದಲು ರುದ್ರದೇವರಾದ ಮಕ್ಕಳಾದ ಪ್ರಾಣಾಪಾನ ವ್ಯಾನೋದಾನ ಸಮಾನರು ಅವರು ಅನ್ನಮಯ ಕೋಶದಲ್ಲಿ ರುದ್ರದೇವರ ಶರೀರ ಪುರುಷ ಅಂತೇಳಿ ಅನ್ನಮಯ ಕೋಶಕ್ಕೆ ಸಂಬಂಧಪಟ್ಟ ರೂಪ ರುದ್ರದೇವರು ಅಂತ ಹೇಳಿದರು. ಅನ್ನಮಯ ಕೋಶದಲ್ಲಿ ಇದ್ದು ಅವರು ಶಬ್ದ ಸ್ಪರ್ಶ ರೂಪರಸ ಗಂಧಗಳ ಅನುಭವವನ್ನು ಕೊಡತಕ್ಕವರು. ಅದಾದ ಮೇಲೆ ಪ್ರಾಣಮಯ ಕೋಶದಲ್ಲಿ ಪ್ರಾಣದೇವರ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಪ್ರಾಣಾಪಾನ ಪ್ರಾಣದೇವರ ಪುತ್ರರಾದ ಪ್ರಾಣಾಪಾನ ವ್ಯಾನೋದಾನ ಸಮಾನರಿದ್ದಾರೆ. ಆಮೇಲೆ ಮನೋಮಯ ಕೋಶದಲ್ಲಿ ಗರುಡದೇವರ ಕೋಶ ಅದು, ಅಲ್ಲಿಯೂ ಪ್ರಾಣಾಪಾನ ವ್ಯಾನೋದಾನ ಸಮಾನರಿದ್ದಾರೆ. ಗರುಡ ರೂಪವಾಗಿ ಗರುಡನದ್ದೇ ಐದು ರೂಪಗಳವು. ಆಮೇಲೆ ಚಿತ್ತದಲ್ಲಿ ಪ್ರಾಣದೇವರದ್ದೇ ಐದು ರೂಪಗಳಿವೆ, ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ. ಜೀವ ಸ್ವರೂಪದಲ್ಲಿ ಪ್ರಾಣದೇವರ ಐದು ರೂಪಗಳಿವೆ, ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ. ಹೀಗೆ ಮುಖ್ಯವಾಗಿ ನಾಲ್ಕು. ಅದಲ್ಲದೆ ಶೇಷ ಪ್ರಾಣಶಕ್ತಿಯಾಗಿ, ಗರುಡ ಅಪಾನ ಶಕ್ತಿಯಾಗಿ, ಪ್ರಾಣದೇವರೇ ವ್ಯಾನವಾಗಿ, ರುದ್ರರು ಉದಾನ ಶಕ್ತಿಯಾಗಿ, ಇಂದ್ರ ಸಮಾನ ಶಕ್ತಿಯಾಗಿ ಕೆಲಸ ಮಾಡತಕ್ಕಂಥ ಇನ್ನೊಂದು. ಹೀಗೆ ನಮ್ಮ ದೇಹದೊಳಗೆ ಐದು ವಿಧವಾಗಿರತಕ್ಕಂಥ ಪ್ರಾಣಾಪಾನ ವ್ಯಾನೋದಾನರ ಕ್ರಿಯೆ ನಡೀತಾ ಇದೆ. ಈ ಐದರ ಒಳಗೂ ಪಂಚರೂಪಿಯಾದ ಭಗವಂತ ಪ್ರಾಣಾಪಾನ ವ್ಯಾನೋದಾನ ಸಮಾನನಾಗಿ ಇರತಕ್ಕಂಥದ್ದು ವಿಷಯ. ಹಾಗಾಗಿ ಈ ಪಂಚ ಪ್ರಾಣಗಳು ಅಂತ ಹೇಳಿದಾಗ ಪಂಚಪ್ರಾಣಗಳ ಪಂಚವಿಧವಾದಂತಹ ದೇಹದ ಸ್ಥಿತಿಯನ್ನು ಮೊದಲು ತಿಳ್ಕೊಳ್ಳದೇ ಇದ್ರೆ
ಯಾವ ಪ್ರಾಣ ಅಂತ ಗೊತ್ತಾಗುವುದಿಲ್ಲ. ಈ ಪ್ರಾಣಾಪಾನವ್ಯ ಅನುದಾನ ಸಮಾನಗಳ ಕ್ರಿಯೆ ಏನು ಅಂದರೆ, ಪ್ರಾಣ ಎಲ್ಲಿ ಇರ್ತಾನೆ ಮತ್ತು ಇವನ ಕ್ರಿಯೆ ಏನು? ಪ್ರಾಣ ಊರ್ಧ್ವಮುಖವಾದ ಕ್ರಿಯೆಯನ್ನು ಮಾಡತಕ್ಕಂಥದ್ದು, ಅಪಾನ ಅಧೋಮುಖವಾದ ಕ್ರಿಯೆಯನ್ನು ಮಾಡತಕ್ಕಂಥದ್ದು. ದೇಹದಲ್ಲಿ ಮೂಮೆಂಟು, ಮೇಲ್ಮುಖವಾದ ಮೂಮೆಂಟು, ಅದರಿಂದ ನಾವು ಉಸಿರನ್ನು ಕೆಳಗೆ ಹೊರಕ್ಕೆ ಬಿಡ್ತೇವಲ್ಲ ಅದು ಪ್ರಾಣ. ಉಸಿರನ್ನು ಒಳಗೆ ತಗೊಳ್ತೇವಲ್ಲ ಅದು ಕೆಳಕ್ಕೆ ಹೋಗ್ತದೆ ಅದು ಅಪಾನ. ಮತ್ತು ಈ ಪ್ರಾಣಾಪಾನಗಳು ನಮ್ಮ ದೇಹದಲ್ಲಿ, ಪ್ರಾಣ ಎಡಬದಿಯಲ್ಲಿ ಇಡಾನಾಡಿಯಲ್ಲಿರುವಂಥದ್ದು, ಅಪಾನ ಬಲಬದಿಯಲ್ಲಿ ಪಿಂಗಳ ನಾಡಿಯಲ್ಲಿ ಇರತಕ್ಕಂಥದ್ದು. ಆದ್ದರಿಂದ ಉಸಿರನ್ನು ಹೊರಕ್ಕೆ ಬಿಡುವುದು ಯಾವಾಗಲೂ ಬಲಬದಿಯಲ್ಲಿ, ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳುವುದು ಯಾವಾಗಲೂ ಎಡನಾಡಿಯಿಂದ, ಎಡ ಹೊರಳೆಯಿಂದ. ಯಾಕೆಂದರೆ ಪ್ರಾಣಾಪಾನಗಳು ಉಸಿರನ್ನು ಹೊರಕ್ಕೆ ಬಿಡುವುದು ಬಲನಾಡಿಯಲ್ಲಿ. ರೇಚಯಿತ್ವ ದಕ್ಷಿಣತಃ, ಪೂರಯಿತ್ವ ಅಥವಾ ವಾಮತಃ, ಇದು ರೇಚಕ ಪೂರಕಗಳು. ಇಡ ಮತ್ತು ಪಿಂಗಳಾದಲ್ಲಿ ಪ್ರಾಣಾಪಾನ ಇರುವುದು, ಎಡಬದಿಯಲ್ಲಿ ಪ್ರಾಣ, ಬಲಬದಿಯಲ್ಲಿ ಅಪಾನ. ಆಮೇಲೆ ಮಧ್ಯದಲ್ಲಿ ಇರತಕ್ಕಂಥ ಸುಷುಮ್ನ ನಾಡಿಯಲ್ಲಿ ಉದಾನ. ಆಮೇಲೆ ವ್ಯಾನ ದೇಹದ ಸಂಧಿಗಳಲ್ಲಿ, ಗಂಟುಗಳಲ್ಲಿ ಇರತಕ್ಕಂಥದ್ದು. ಉದಾನ ಬ್ರಹ್ಮನಾಡಿಯಲ್ಲಿ, ಸಮಾನ ದೇಹದ ಸರ್ವತ್ರ. ಈ ಇವರ ಕ್ರಿಯೆ ಏನು ಅಂತಂದು ಹೇಳಿದೆ, ಊರ್ಧ್ವಮುಖವಾದ ಕ್ರಿಯೆ ಪ್ರಾಣನದ್ದು, ಅಧೋಮುಖವಾದ ಕ್ರಿಯೆ ಅಪಾನನದ್ದು. ವ್ಯಾನನದ್ದು ವೀರ್ಯವತ್ ಕರ್ಮ ಹೇತುರ್ವ್ಯಾನಃ ಅಂತ, ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಸಾಹಸ ಪೌರುಷ ಮಾಡಬೇಕಾಗಿದ್ದರೆ, ಓಟ, ಓಡುವುದು, ಹಾರುವುದು, ಕುಣಿಯುವುದು, ಜಿಗಿಯುವುದು ಅಥವಾ ರೆಸ್ಲಿಂಗು, ಇದೆಲ್ಲ ವ್ಯಾನಶಕ್ತಿ. ವ್ಯಾನ ಯಾರಲ್ಲಿ ಕಮ್ಮಿ ಆಗಿದ್ದಾನೆ ಅವರಿಗೆ ದೈಹಿಕವಾದಂಥ ಸಾಹಸದ ಕೆಲಸಗಳನ್ನು ಮಾಡಲಿಕ್ಕಾಗುವುದಿಲ್ಲ. ದೇಹದ ಪ್ರತಿಯೊಂದು ಗಂಟು ಗಂಟುಗಳಲ್ಲಿ ತ್ರಾಣವನ್ನು ತುಂಬುವ ಶಕ್ತಿ ವ್ಯಾನ. ಮೇಲೆ ಕೆಳಗೆ ಕ್ರಿಯೆ ಮಾಡತಕ್ಕಂಥದ್ದು ಪ್ರಾಣ ಅಪಾನ. ಉದಾನ ಬ್ರಹ್ಮನಾಡಿಯಲ್ಲಿ ಜೀವನನ್ನು ಮೇಲಕ್ಕೆ ಕರ್ಕೊಂಡು ಹೋಗತಕ್ಕಂಥ ಕ್ರಿಯೆಯನ್ನು ಮಾಡತಕ್ಕಂಥದ್ದು. ಸಮಾನ ದೇಹದ ಎಲ್ಲ ಕಡೆಗೂ ಆಹಾರವನ್ನು ಸಮವಾಗಿ ಹಂಚತಕ್ಕಂಥದ್ದು. ಹೀಗೆ ಈ ಪಂಚ ಪ್ರಾಣಗಳು ಪಂಚ ವಿಧವಾದ ಕ್ರಿಯೆಯನ್ನು ಮಾಡ್ತಾ ಇವೆ. ಇದನ್ನು ಅಧ್ಯಾತ್ಮವಾಗಿ ಬಳಸಿಕೊಳ್ಳಬೇಕು. ಪ್ರಾಣ ಅಂತಕ್ಕಂಥದ್ದು ನಮ್ಮನ್ನು ಭಗವಂತನ ಕಡೆಗೆ ನಮ್ಮ ಎಲ್ಲ ಸಾಧನೆಯನ್ನು ಮಾಡುವುದಕ್ಕೋಸ್ಕರ ಪ್ರಾಣಶಕ್ತಿಯನ್ನು ಬಳಸಬೇಕು. ಭಗವದ್ ಇತರವಾಗಿರ್ತಕ್ಕಂಥದ್ದನ್ನು ನಿರಾಕರಣೆ ಮಾಡುವುದಕ್ಕೂ, ನಿಷೇಧ ಬಿಡುವುದಕ್ಕೋಸ್ಕರ ಅಪಾನ ಶಕ್ತಿ ಅದು ಸಾಧನೆಯಲ್ಲಿ. ಅಪಾನ ಅಂತಂದರೆ ಅಪನಯನ, ಯಾವುದನ್ನು ಭಗವಂತನಿಗೆ ಭಿನ್ನವಾಗಿರತಕ್ಕಂಥ ಕ್ಷುದ್ರ ವಿಷಯಗಳ ಅಪನಯನ ಮಾಡತಕ್ಕಂಥ ಶಕ್ತಿಯನ್ನು ಕೊಡತಕ್ಕವನು ಅವನೇ. ಭಗವಂತನ ವಿಷಯಗಳಿಗೆ ನಮ್ಮ ಎಲ್ಲ ಚೇಷ್ಟೆಗಳನ್ನು ಕೇಂದ್ರೀಕರಿಸುವವನು ಪ್ರಾಣ. ಭಗವಂತನ ಸಾಧನೆಗೆ ವಿರೋಧವಾದ್ದನ್ನು ನಿರಾಕರಿಸುವ, ವಿರುದ್ಧವಾದ್ದನ್ನು ಎದುರಿಸುವ ಶಕ್ತಿಯನ್ನು ಕೊಡತಕ್ಕವ ವ್ಯಾನ. ಊರ್ಧ್ವಮುಖವಾದಂಥ ಯೋಗ ಸಾಧನೆಯನ್ನು ಕೊಡತಕ್ಕವ ಉದಾನ. ಅದಕ್ಕೆ ಸಮಸ್ತ ಇಂದ್ರಿಯಗಳಿಗೆ, ದೇಹೇಂದ್ರಿಯ ಪ್ರಾಣಗಳಿಗೆ ಅದಕ್ಕೆ ಬೇಕಾದ ಶಕ್ತಿಯನ್ನು ಕೊಡತಕ್ಕವ ಸಮಾನ. ಹೀಗೆ ಸಾಧನೆಯಲ್ಲಿಯೂ ಪ್ರಾಣಾಪಾನ ವ್ಯಾನೋದಾನ ಸಮಾನಗಳ ಕ್ರಿಯೆ ಇದೆ. ಇವು ಅಮುಖ್ಯ ಪ್ರಾಣಗಳು ಇದನ್ನೇ ಮಾಡುವುದು, ಮುಖ್ಯ ಭಗವಂತನ ಐದು ರೂಪಗಳು ಇದನ್ನೇ ಒಳ ಒಳಗಿನ ಪದರುಗಳಲ್ಲಿ. ಇನ್ನು ಗರುಡನ ಐದು ರೂಪಗಳು ವೇದಾಧ್ಯಯನಕ್ಕೆ ಪ್ರಾಣಾಪಾನ ವ್ಯಾನೋದಾನ ಸಮಾನ. ಅದು ಮನಸ್ಸಿನ ಮನೋಮಯ ಕೋಶದಲ್ಲಿ ವೇದ ಪುರುಷನಾದ ಗರುಡನ ಐದು ರೂಪಗಳು. ಅವನೇನು ಮಾಡ್ತಾನೆ ಅಂದರೆ ಪ್ರಾಣ ಏನು ಗರುಡನ ಪ್ರಾಣನಾಮಕ ರೂಪ ವೇದದ ಅಧ್ಯಯನಕ್ಕೆ ನಮ್ಮ ಆ ಅಧ್ಯಯನದ ಕ್ರಿಯೆ ನಮ್ಮಿಂದ ನಡೆಸುವಂತಹದ್ದು ಪ್ರಾಣನಾಮಕ ರೂಪ. ಭಗವಂತನ ಅರಿವು ವೇದದ ಮೂಲಕ ಕೊಡುವಂತಹದ್ದು ಪ್ರಾಣನಾಮಕ. ಭಗವದ್ ವಿರುದ್ಧವಾಗಿರತಕ್ಕಂಥ ಅರ್ಥಗಳನ್ನು ವೇದದಲ್ಲಿ ನಮಗೆ ಬರದಂತೆ ತಡೆಯುವವನು ಅಪಾನ. ಅಥವಾ ಅಯೋಗ್ಯರಿಗೆ ವೇದದಿಂದ ಅಪನಯನ, ವೇದ ಓದುವುದು ಬೇಡ ಅನ್ನೋ ಬುದ್ಧಿ ಕೊಡತಕ್ಕವನು ಅವನೇ. ಅಥವಾ ವೇದ ಓದಿಯೂ ವೇದದ ಅರ್ಥವನ್ನು ತಿಳಿಯುವುದು ಬೇಡ, ಬರೇ ಓದಿದರೆ ಸಾಕನ್ನೋ ಬುದ್ಧಿ ಕೊಡುವವನು ಅವನೇ. ಅದು ಅಪಾನನ ಕ್ರಿಯೆ, ಗರುಡನ ಅಪಾನ ರೂಪದ ಕ್ರಿಯೆ. ಪ್ರಾಣ ವೇದವನ್ನು ತಿಳ್ಕೋಬೇಕು ಅಂತ ಬುದ್ಧಿ ಕೊಟ್ಟರೆ ಅಪಾನ ಒಂದು ವೇದ ವಿರುದ್ಧವಾದ ಅರ್ಥವನ್ನು ತಿಳಿಯದಂತೆ ಮಾಡ್ತಾನೆ, ಅಥವಾ ವೇದದ ಅರ್ಥವನ್ನೇ ತಿಳಿಯುವುದು ಬೇಡ ಅನ್ನೋ ಬುದ್ಧಿಯನ್ನು ಕೊಡ್ತಾನೆ, ಅಥವಾ ಇನ್ನೊಂದು ವೇದದಿಂದಲೇ ದೂರ ಸರಿಸುವಂತೆ ಮಾಡ್ತಾನೆ. ಅದು ಬೇರೆ ಬೇರೆ ಸಾಧನೆಯ ಜೀವದ ಸ್ವರೂಪಕ್ಕೆ ತಕ್ಕಂತೆ ಅಪನಯನ. ವೇದದಿಂದಲೇ ಅಪನಯನ ಮಾಡಬಹುದು ಗರುಡನೆ, ವೇದ ಓದುವುದೇ ಬೇಡ, ಅದು ಕಾಲಬಾಧಿತವಾಗಿರತಕ್ಕ ಸಾಹಿತ್ಯ, ಅದನ್ನು ಈ ಕಾಲದಲ್ಲಿ ವೇದ ಓದಿ ಏನಾಗಬೇಕು ಅನ್ನೋ ಬುದ್ಧಿ ಕೊಡುವವನು ಅಪಾನ ನಾಮಕನಾದ ಗರುಡ. ವೇದ ಓದಿದರೆ ಸಾಕು, ಅದರ ಅರ್ಥ ಯಾಕೆ ತಿಳ್ಕೋಬೇಕು ಅಂತ ಹೇಳುವ ಬುದ್ಧಿ ಕೊಡುವವನು ಅಪಾನನೆ.
ವೇದದ ಮುಖ್ಯಾರ್ಥಕ್ಕೆ ವಿರುದ್ಧವಾದಂತಹ ಅಪಾರ್ಥಗಳನ್ನು ಅಪನಯನ ಮಾಡುವವನು ಗರುಡನೆ. ಇದು ಬೇರೆ ಬೇರೆ ವ್ಯಕ್ತಿಗಳ ಅವರ ಲೆವೆಲಿಗೆ ತಕ್ಕಂತೆ ಈ ಕೆಲಸವನ್ನು ಮಾಡುತ್ತಾನೆ. ಹೀಗೆ ವ್ಯಾನ ಅಂತಂದ್ರೆ ವೇದದ ವಿವಿಧಾರ್ಥಗಳನ್ನ, ಯಾಕಂದ್ರೆ ತ್ರಯೋರ್ಥಾಹ ಸರ್ವ ವೇದೇಶು, ಒಂದೊಂದು ಮಂತ್ರಕ್ಕೂ ಮೂರು ಮೂರು ಅರ್ಥಗಳಿವೆ ಅಂತ ಏನು ಶಾಸ್ತ್ರಕಾರ ಹೇಳಿದ್ರು. ವೇದದ ಅನೇಕ ಅಪೂರ್ವ ಅರ್ಥಗಳನ್ನ, ಅರ್ಥ ವಿಶೇಷಗಳನ್ನ ತಿಳಿಯುವ ಶಕ್ತಿ ಕೊಡತಕ್ಕವ ವ್ಯಾನ ನಾಮಕನಾದ ಗರುಡ. ಅದರ ಮೂಲಕ ವೇದದಿಂದ ಉದಾನ, ವೇದದ ಅಪೂರ್ವ ಅರ್ಥಗಳಿಂದ ಎತ್ತರಕ್ಕೆ ಏರಿ ವೇದದ ಪರಮ ಮುಖ್ಯ ಅರ್ಥವಾದ ಭಗವಂತನನ್ನು ತಿಳಿಯುವಂತೆ ಮಾಡುವವನು ಉದಾನ ನಾಮಕನಾದ ಗರುಡ. ಮತ್ತು ಎಲ್ಲ ಸಮಸ್ತ ವೇದಾರ್ಥಗಳಿಗೂ ಈ ರೀತಿಯ ಶಕ್ತಿ ಕೊಡತಕ್ಕವ ಸಮಾನ. ಸಮ ಅಂದ್ರೆ ಸಮಾನ ಸರ್ವ ಅಂತರ್ಥ. ಸಮಸ್ತ ವೇದಾರ್ಥಗಳ ಚಿಂತನೆಗೆ ಬೇಕಾದಂತಹ ತ್ರಾಣ ಕೊಡತಕ್ಕವ ಗರುಡ. ಹೀಗೆ ಗರುಡನು ಮನೋಮಯ ಕೋಶದಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಇದ್ದಾನೆ. ಅದರ ನಂತರ ಚಿತ್ತದಲ್ಲಿ ಮತ್ತು ಜೀವಸ್ವರೂಪದಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ನಾಮಕರಾದಂತಹ ಪ್ರಾಣದೇವರ ಐದು ರೂಪಗಳು. ಇದಲ್ಲದೆ ಮತ್ತೆ ನಾನು ಹೇಳಿದ ಹಾಗೆ ಗರುಡಶೇಷ ರುದ್ರರು, ಇಂದ್ರ ಮತ್ತು ವಾಯುದೇವರು, ಇವು ಐದು ಜನ ಸೇರಿ ಪ್ರಾಣ ಅಂದ್ರೆ ಗರುಡನೇ ಶೇಷ. ಅವನು ನಮ್ಮ ಶಬ್ದದ ಉಚ್ಚಾರಕ್ಕೆ ಬೇಕಾಗಿರತಕ್ಕಂಥ ಉಸಿರಾಟದಿಂದ ಆ ಉಚ್ಚಾರಕ್ಕೆ ಬೇಕಾದ ಶಕ್ತಿಯನ್ನು ಕೊಡತಕ್ಕ ಶೇಷ ಪ್ರಾಣನಾಗಿದ್ದಾನೆ. ಆಮೇಲೆ ಅಪಾನ ಗರುಡ. ಆ ಗರುಡನು ಅದರಿಂದ ಅರ್ಥದ ಅನುಸಂಧಾನಕ್ಕೆ ಬೇಕಾದಂಥ ಕ್ರಿಯೆಯನ್ನು ಕೊಡತಕ್ಕಂಥ ಗರುಡ ಅಪಾನ ನಾಮಕನಾಗಿದ್ದಾನೆ. ಮನಸ್ಸಿಗೆ ದಾರ್ಢ್ಯವನ್ನು ಕೊಡತಕ್ಕಂಥವನಾಗಿ ಉದಾನನಾಗಿ ರುದ್ರ ಇದ್ದಾನೆ. ಎಲ್ಲ ಇಂದ್ರಿಯಗಳು ಅದಕ್ಕೆ ಕ್ರೋಢೀಕರಿಸಿ ಅದಕ್ಕೆ ಸಹಕರಿಸುವಂತೆ ಮಾಡಲಿಕ್ಕೆ ಸಮಾನನಾಗಿ ಇಂದ್ರ ಇದ್ದಾನೆ. ಮತ್ತು ವ್ಯಾನ ಶಕ್ತಿಯಾಗಿ ಇದೆಲ್ಲವನ್ನು ನಿಯಂತ್ರಿಸುವ ಮುಖ್ಯ ಪ್ರಾಣ ಇದ್ದಾನೆ. ಇದು ಒಂದು ರೀತಿಯಿಂದ. ಆಮೇಲೆ ನಮ್ಮ ಇಲ್ಲೇ ಇದೆ ಪಂಚ. ಸೂರ್ಯನಿಗೆ ಪ್ರಾಣಶಕ್ತಿ ಅಂತಾರೆ, ಅದು ಕಣ್ಣಿನಲ್ಲಿರುವುದು. ವಾಕ್ಯಿಗೆ ಅಪಾನ ಶಕ್ತಿ ಅಂತಾರೆ, ಅದು ಬಾಯಿಯಲ್ಲಿರುವುದು. ಅಗ್ನಿ, ಸೂರ್ಯ, ಅಗ್ನಿ, ಚಂದ್ರ, ಇದು ವ್ಯಾನ ಶಕ್ತಿ. ಆಮೇಲೆ ಚಂದ್ರ, ಸೂರ್ಯ, ಅಗ್ನಿ, ಚಂದ್ರ, ಆಮೇಲೆ ಮನಸ್ಸು, ಅದು ಉದಾನ. ಇಂದ್ರ, ಅದು ಸಮಾನ. ಮತ್ತೆ ಉಸಿರು, ಆಕಾಶ, ವಾಯುವಿನಲ್ಲಿ ಆಕಾಶ ಇರತಕ್ಕಂಥವನು ಉದಾನ. ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ ಅಂತ. ಪ್ರಾಣ ಅಂತಂದ್ರೆ ಕಣ್ಣು, ಅಪಾನ ಅಂದ್ರೆ ಬಾಯಿ, ವ್ಯಾನ ಅಂದ್ರೆ ಕಿವಿ. ಇದನ್ನು ಯೋಚನೆ ಮಾಡ್ರಿ. ಪ್ರಾಣ ಅಂದ್ರೆ ಮೇಲ್ಮುಖವಾದಂತಹ ಒಳಗೆ ತೆಗೆದು, ಅಪಾನ ಅಂದ್ರೆ ಹೊರಕ್ಕೆ ಕೊಡುವುದು. ಪ್ರಾಣ, ಅಪಾನ, ಕಣ್ಣು ಅಲ್ಲ, ಪ್ರಾಣಶಕ್ತಿ ಅಂದ್ರೆ ಮೇಲಕ್ಕೆ ಇರುವಂಥದ್ದು. ಮೇಲಕ್ಕೆ ಅಂದ್ರೆ ಇಲ್ಲಿ ಮೇಲೆ ಇದೆ, ಅದರಿಂದ ಕೆಳಗಿಂದ ಅಪಾನ ಇದೆ. ಮೇಲಕ್ಕೆ ಇರುವಂತಹದ್ದು ಪ್ರಾಣಶಕ್ತಿ ಕಣ್ಣು, ಅಪಾನ ಶಕ್ತಿ ವಾಗಿಂದ್ರಿಯ ಕೆಳಕ್ಕಿದೆ. ಮತ್ತು ಪ್ರಾಣ ಅಂದ್ರೆ ಹೊರಕ್ಕೆ ಹೋಗುವುದು, ಅಪಾನ ಅಂದ್ರೆ ಒಳಕ್ಕೆ ಹೋಗುವುದು ಅಂತ ಹೇಳಿದೆ ನಾನು. ಅದು ಒಂದು ರೀತಿಯಿಂದ. ಹಾಗಾಗಿ ಇಲ್ಲಿ ಪ್ರಾಣ ಕಣ್ಣು ಏನ್ ಮಾಡ್ತದೆ, ಕಣ್ಣು ಹೊರಗಿನ ರೂಪದ ಕಡೆಗೆ ಹರಿಯುತ್ತದೆ. ವಾಕ್ ಬಾಯಿ ಏನ್ ಮಾಡ್ತದೆ, ಅದು ಆಹಾರವನ್ನ ಒಳಕ್ಕೆ ತೆಗೆದುಕೊಳ್ಳುತ್ತದೆ. ಅಥವಾ ಈ ಎರಡನ್ನು ವಿರುದ್ಧವಾದ ಶ್ವಾಸ ಉಚ್ಛ್ವಾಸ, ಒಳಕ್ಕೆ ಹೊರಕ್ಕೆ. ಕಣ್ಣಿನಿಂದ ರೂಪ ಒಳಕ್ಕೆ ಬರ್ತದೆ, ಬಾಯಿಯಿಂದ ಮಾತು ಹೊರಕ್ಕೆ ಹೋಗ್ತದೆ. ಹೀಗೆ ಇದು ಒಳಕ್ಕೆ ಹೋಗುವ ಹೊರಕ್ಕೆ ಹೋಗುವ ಪ್ರಾಣಾಪಾನದ ಕ್ರಿಯೆಯನ್ನು ಎರಡು ರೀತಿಯಿಂದ ಹೇಳಬಹುದು. ಕಣ್ಣು ಪ್ರಾಣಶಕ್ತಿ, ಬಾಯಿ ಅಪಾನ ಶಕ್ತಿ, ಕಿವಿ ಅನ್ನುವುದು ವ್ಯಾನ, ಯಾಕೆಂದ್ರೆ ಅದು ವಿವಿಧ ಎಲ್ಲ ಕಡೆಯಿಂದ ಸದ್ದನ್ನು ಗ್ರಹಿಸುವಂತಹದ್ದು, ಅದರಲ್ಲಿ ವ್ಯಾನ ಶಕ್ತಿ. ಮನಸ್ಸು ಅನ್ನುವಂಥದ್ದು ಸಮಾನ ಶಕ್ತಿ, ಅಂದ್ರೆ ಎಲ್ಲ ಇಂದ್ರಿಯಗಳಿಗೂ ಸಮಾನವಾಗಿ ರಿಸೀವರ್ ಅದು. ಎಲ್ಲ ಇಂದ್ರಿಯಗಳನ್ನು, ಇಂದ್ರಿಯಗಳ ರೂಪ ಆಗಲಿ, ಶಬ್ದ ಆಗಲಿ, ಸ್ಪರ್ಶ ಆಗಲಿ, ಗ್ರಹಣ ಮಾಡುವಂತಹದ್ದು ಮನಸ್ಸು. ಅದರಲ್ಲಿ ಅದು ಇಂದ್ರನಿಗೆ ಸಂಬಂಧಪಟ್ಟದ್ದು ಸಮಾನ ಶಕ್ತಿ. ಮತ್ತೆ ಎಲ್ಲಕ್ಕೂ ನಿಯಾಮಕವಾಗಿ ಶ್ವಾಸ ಕೋಶದಲ್ಲಿ, ಆಕಾಶದಲ್ಲಿ, ಹೃದಯಾಕಾಶದಲ್ಲಿ ಉಸಿರಾಟಕ್ಕೆ ನಿಯಂತ್ರಣಾಗಿ ನಿಯಾಮಕನಾಗಿ ಇರತಕ್ಕಂಥ ಉದಾನ ಪ್ರಾಣದೇವರು. ಹೀಗೆ ನಾನಾ ವಿಧವಾದ ಪಂಚಪ್ರಾಣಗಳಿವೆ. ಇದನ್ನು ಶಾಸ್ತ್ರಕಾರರು ಇದನ್ನು ಬೇರೆ ಬೇರೆ ರೀತಿಯಿಂದ ಇದನ್ನು ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಈ ಎಲ್ಲ ಪಂಚಪ್ರಾಣಗಳು ದೇಹದೊಳಗೆ ಇರುವುದು ಅದರ ಒಳಗೆ ಪಂಚರೂಪದಿಂದ ಇರುವ ಭಗವಂತನ ನಿಯಮನದಿಂದ. ಯಾವುದು ಸ್ವತಂತ್ರ ಶಕ್ತಿಗಳಲ್ಲ. ಈ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನಗಳಲ್ಲಿ ಭಗವಂತನ ಯಾವ್ಯಾವ ರೂಪಗಳಿವೆ ಮತ್ತು ಎಷ್ಟು ಸಂಖ್ಯೆಯಲ್ಲಿವೆ ಅನ್ನುವುದನ್ನು ಈ ಪದ್ಯದಲ್ಲಿ ಹೇಳ್ತಾರೆ. 3 ಅಧಿಕ 50 ಪ್ರಾಣ ಶರೀರದೊಳಗೆ ಅನಿರುದ್ಧ ನಿಪ್ಪ ಅಂತ. ಶರೀರದೊಳಗೆ ಪ್ರಾಣನಲ್ಲಿ ಅನಿರುದ್ಧ ಇದ್ದಾನೆ ಎಂದು. ಹಾಗಾಗಿ ಪ್ರಾಣ ನಿಯಾಮಕವಾದ ರೂಪ ಅನಿರುದ್ಧ. ಅನಿರುದ್ಧ ಪ್ರಾಣನಲ್ಲಿ ಎಷ್ಟು ರೂಪದಿಂದ ಇದ್ದಾನೆ ಅಂದರೆ, ಪ್ರಾಣ ಅಂದರೆ ಎಷ್ಟೋ ಅಷ್ಟು. ಹಿಂದೆ ಪ್ರಾಣ ಅಂತಂದರೆ ನಾ ಅಂದರೆ 5, ಆ ಅಂದರೆ 1, ಪ್ರಾ ಅಂದರೆ 3, 513 ಅಂತ ಹೇಳಿದ್ರು.
ಈಗ 53 ಅಂತ ಪ್ರ ಅನ್ನುವುದನ್ನ ಆ ಅಕಾರವನ್ನು ಬಿಟ್ಟು ಪ್ರಾಣ ಅನ್ನುವುದು ಎರಡೇ ಅಕ್ಷರ ಅಂತ ಇಟ್ಕೊಂಡ್ರೆ ಪ್ರ ಅಂದ್ರೆ 53 ಪ್ರ ಮತ್ತು ರ ಆ ಅಕಾರವನ್ನು ಬಿಟ್ಟು ಬಿಟ್ರೆ ಪ್ರ ಮತ್ತು ರ ಪ ಅಂದ್ರೆ ಒಂದು ರ ಅಂದ್ರೆ ಎರಡು ಮೂರಾಯ್ತು ನ ಅಂದ್ರೆ ಐದು ಹಾಗಾದ್ರೆ ಮೂರಧಿಕ 50 53 ರೂಪಗಳು ಪ್ರಾಣನಾಮಕವಾದ ಪ್ರಾಣನಲ್ಲಿ ನಿಯಾಮಕವಾದ ಅನಿರುದ್ಧನ 50 ರೂಪಗಳು ಪ್ರಾಣದಲ್ಲಿ ಇವೆ ಶರೀರದೊಳಗೆ ಅನಿರುದ್ಧನಿಪ್ಪ 511 ಅಧಿಕ ಅಪಾನದೊಳಿಪ್ಪ ಪ್ರದ್ಯುಮ್ನ ಪ್ರಾಣದ ನಂತರ ಇನ್ನೊಂದು ಕೋಶ ಕೋಶ ಅಲ್ಲ ಅದು ಇನ್ನೊಂದು ಶಕ್ತಿ ದೇಹದೊಳಗಿರತಕ್ಕಂಥದ್ದು ಅಪಾನ ಅಪಾನ ಅಂದ್ರೆ ಪ್ರಾಣದೇವರದ್ದು ಅಪಾನ ವಾಯುಪುತ್ರನಾದ ಅಪಾನ ರುದ್ರಪುತ್ರನಾದ ಅಪಾನ ಮತ್ತೊಂದು ಅಪಾನ ಅಂತಂದ್ರೆ ಗರುಡ ಇದೆಲ್ಲವೂ ಬಂತು ಈ ಅಪಾನದಲ್ಲಿ ಪ್ರದ್ಯುಮ್ನ ಇದ್ದಾನೆ ಎಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಅಪಾನ ಸಂಖ್ಯೆಯಲ್ಲಿ ಅಂದ್ರು ಪ್ರಾಣದಲ್ಲಿ ಪ್ರಾಣ ಸಂಖ್ಯೆಯಲ್ಲಿ ಅಪಾನದಲ್ಲಿ ಅಪಾನ ಸಂಖ್ಯೆಯಲ್ಲಿ ಅಪಾನ ಅಂದ್ರೆ ಎಷ್ಟು ನ ಅಂದ್ರೆ 5 ಪ ಅಂದ್ರೆ 1 ಆ ಅಂದ್ರೆ 1 ಹಾಗಾದ್ರೆ 511 ಆಯ್ತು 511 ಅಧಿಕ ಅಂದ್ರೆ 11 ಅಧಿಕವಾದ 511 ಅಧಿಕ ಅಪಾನದಳು ಇಪ್ಪ ಪ್ರದ್ಯುಮ್ನ ರೂಪ 511 ರೂಪಗಳು ಅಪಾನದಲ್ಲಿ ಇರುವಂಥವು ಮೂರನೆಯ ವ್ಯಾನದೊಳಗೆ 500 ರೂಪದಿ ಸಂಕರ್ಷಣ ಅಂದ್ರೆ ಪ್ರಾಣ ಆಯಿತು ಅಪಾನ ಆಯಿತು ಮೂರನೆಯದ್ದು ವ್ಯಾನ ಅದಕ್ಕೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವ್ಯಾನದಲ್ಲಿ ಇರತಕ್ಕಂಥ ಭಗವಂತನ ರೂಪ ಸಂಕರ್ಷಣ ರೂಪ ಅದು ಎಷ್ಟು ಸಂಖ್ಯೆಯಲ್ಲಿ ಅಂದ್ರೆ ವ್ಯಾನ ಸಂಖ್ಯೆಯಲ್ಲಿ ವ್ಯಾನ ಅಂದ್ರೆ ಎಷ್ಟು ನ ಅಂದ್ರೆ 5 ವ್ಯಾ ಅಂದ್ರೆ ವಿ ಅಂದ್ರೆ ಎರಲವ 4 ಯಾ ಅಂದ್ರೆ 1 4 5 ಹಾಗಾದ್ರೆ 55 ಆಯಿತು ಅದನ್ನೇ ಹೇಳಿದ್ರೆ ಇಲ್ಲಿ ವ್ಯಾನದೊಳಗೆ 5 500 ರೂಪದಿ 500 ಅಂದ್ರೆ 100ರ 50 ಅರ್ಧ ಮತ್ತು 55 ರೂಪದಿ ಸಂಕರುಷಣ ಹಾಗಾದ್ರೆ ಪ್ರಾಣ ಅಪಾನ ವ್ಯಾನ ಆಯಿತು ಇನ್ನು ಉದಾನ ಉದಾನದಲ್ಲಿ ವಾಸುದೇವ ಇದ್ದಾನೆ ಸಮಾನದಲ್ಲಿ ನಾರಾಯಣ ಉದಾನದಲ್ಲಿ ವಾಸುದೇವ ಎಷ್ಟದಲ್ಲಿದ್ದಾನೆ ಅಂದ್ರೆ 535 ಉದಾನದೊಳಿಪ್ಪ ಮಾಯೇಶ ಮಾಯಾ ಅನ್ನುವುದು ಲಕ್ಷ್ಮಿಯ ರೂಪ ಅದಕ್ಕೆ ಪತಿಯಾಗಿರತಕ್ಕಂಥವ ವಾಸುದೇವ ವಾಸುದೇವ ಉದಾನದಲ್ಲಿ ಇಪ್ಪ ರೂಪ ಎಷ್ಟು ಅಂದ್ರೆ ಉದಾನ ಸಂಖ್ಯೆಯಲ್ಲಿ ಎಷ್ಟು ಉದಾನ ಅಂದ್ರೆ ನ ಅಂದ್ರೆ 5 ದ ಅಂದ್ರೆ 3 ಉ ಅಂದ್ರೆ ಅ ಇ ಉ ಅದನ್ನು ಹೇಳಿದ್ರು 535 ನ ಅಂದ್ರೆ 5 ದ ಅಂದ್ರೆ 3 ಪುನಃ ಉ ಅಂದ್ರೆ 5 ಉದಾನ ಅಂದ್ರೆ 535 ಆಯ್ತು 535 ಉದಾನದೊಳಿಪ್ಪ ಮಾಯೇಶ ಆಮೇಲೆ ಉಳಿದದ್ದೀಗ ವಾಸುದೇವ ಆಯಿತು ನಾರಾಯಣ ರೂಪ ಅದು ಸಮಾನದಲ್ಲಿ ಮೂಲ ನಾರಾಯಣನು 57 ಅಧಿಕ 500 ರೂಪವ ತಾಳಿ ಸರ್ವತ್ರದಿ ಸಮಾನದೊಳು ಇಪ್ಪ ಸರ್ವೇಶ ನಾರಾಯಣ ಸಮಾನದಲ್ಲಿ ಇದ್ದಾನೆ ಸಮಾನ ಅಂದ್ರೆ ಎಷ್ಟು ಸ ಅಂದ್ರೆ 7 ಮಾ ಅಂದ್ರೆ 5 57 ಆಯಿತು ನ ಅಂದ್ರೆ 5 557 ಆಯಿತು 57 ಅಧಿಕ 500 ರೂಪವ ತಾಳಿ ಸರ್ವತ್ರದಿ ಸಮಾನ ನೊಳಿಪ ಸರ್ವತ್ರ ಅಂದ್ರೆ ಸಮಸ್ತ ಪ್ರಾಣಿಯೊಳಗೂ ಪಂಚಪ್ರಾಣಗಳಿವೆ ಆ ಸಮಸ್ತ ಪ್ರಾಣಿಗಳ ಒಳಗಿರತಕ್ಕ ಪಂಚಪ್ರಾಣದಲ್ಲಿ ಸಮಾನ ನಾಮಕ ಪ್ರಾಣನೊಳಗೆ ಭಗವಂತ 557 ರೂಪದಿಂದ ಇದ್ದಾನೆ ಹಾಗಾಗಿ ಅವನು ಬರೇ ಅನ್ ಸಮಾನ ನಾಮಕ ನಿಯಾಮಕ ಅಷ್ಟೇ ಅಲ್ಲ ಅವನು ಸರ್ವೇಶ ವಸ್ತುತಃ ಸರ್ವೇಶ ಆದರೆ ಸಮಾನವನ್ನು ನಿಯಮನ ಮಾಡೋದಕ್ಕೋಸ್ಕರ ನಾರಾಯಣ ನಾಮಕನಾದಂಥ 557 ರೂಪದಿಂದ ಪ್ರತಿಯೊಂದು ದೇಹದೊಳಗೂ ಇದ್ದಾನೆ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಲೀಲೆಗೈವನು ಒಂದೇ ರೂಪದಿಂದ ಭಗವಂತ ನಿಯಮ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತಲ್ಲ ಇದು ಒಂದು ಲೀಲೆ ಲೀಲೆಗೈವನು ಒಟ್ಟು ಎಷ್ಟು ರೂಪ ಆಯ್ತು ಈಗ ಹಾಗಾದ್ರೆ ಭಗವಂತನ ರೂಪ ಎಷ್ಟು ಒಟ್ಟಿಗೆ ಈ 5 ತತ್ವಗಳಲ್ಲಿ ಇರತಕ್ಕಂಥ ರೂಪ ಎಷ್ಟಾಯಿತು ಅಂತಂದ್ರೆ 153 155 511 535 557 ಇಷ್ಟು ರೂಪಗಳಾಯಿತು ಒಟ್ಟಿಗೆ ಎಷ್ಟಾಯಿತು ಅಂದ್ರೆ 1,711 ರೂಪವ ತಾಳಿ ಪಂಚಪ್ರಾಣರುಳು ಲೋಕಗಳ ಸಲಹುವನು ಅಂತ 1,711 ಎಲ್ಲ ಒಟ್ಟಿಗೆ 535 511 535 537 ಇಷ್ಟು ಒಟ್ಟಿಗೆ ಕೂಡಿಸಿದರೆ 1,711 ರೂಪವ ತಾಳಿ ಪಂಚಪ್ರಾಣರುಳು ಲೋಕಗಳ ಸಲಹುವನು ಹೀಗೆ ಎಲ್ಲ ಲೋಕಗಳು ಅಂದ್ರೆ ಶರೀರ
ಶರೀರದ ಒಳಗಿರತಕ್ಕಂಥ ಜೀವಗಳು ಅವುಗಳನ್ನು ಪಂಚಪ್ರಾಣದಲ್ಲಿದ್ದು ಇವು ನಾವು ಉಂಡದ್ದನ್ನು ಕರಗಿಸಿ ದೇಹಗಳಿಗೆ ಮುಟ್ಟಿಸುವಂತಹ ಶಕ್ತಿಯು ಪ್ರಾಣಶಕ್ತಿ. ಆದ್ದರಿಂದ ಭೋಜನದ ಕ್ರಿಯೆಯಲ್ಲಿ ಈ ಪಂಚಪ್ರಾಣಗಳ ಕ್ರಿಯೆ ಈ ಥರ ಇದೆ ಅಂತ ಹೇಳಿದರು. ಅಲ್ಲಿಗೆ ಈ ಒಂದು ಬಗೆಯಿಂದ ಊಟಕ್ಕೆ ಸಂಬಂಧಪಟ್ಟ ಪಂಚಕೋಶ ಪಂಚಪ್ರಾಣಗಳು ಅದೆಲ್ಲ ವಿಷಯವನ್ನು ನಾವು ತಿಳ್ಕೊಂಡು ಹಾಗಾಯಿತು.